ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ವರ್ಷ ಯಾವ ರೀತಿ ತುಳಸಿ ಹಬ್ಬನ ಆಚರಣೆ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುನ್ನ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಇಲ್ಲಿ ಪೂಜೆಗೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋವನ್ನು ಚಿಮ್ಸ್ಕೊಳ್ತಾ ಇದ್ದೀನಿ. ಗೋವು ಮತ್ತು ತುಂಬಿದ ಬಿಂಗೆ ನೀರನ್ನು ಚಿಮ್ಸ್ಕೊಂಡು ಒಂದು ಯಾವ ಜಾಗದಲ್ಲಿ ಕೂರಿಸ್ತೀನೋ ಆ ಜಾಗದಲ್ಲಿ ಒಂದು ಮಣೆನ ಇಟ್ಬಿಟ್ಟು ಅದ್ರ ಮೇಲೆ ಕೂರಿಸ್ಬೇಕಾಗುತ್ತೆ. ಟೀಪಾ ಇದ್ದರೆ ಮೇಲೇನೆ ಕೂರಿಸ್ಬೋದು, ನಾನು ಕೆಳಗಡೆನೇ ಕೂರಿಸೋಣ ಅಂತೇಳಿ ಕೆಳಗಡೆ ಕೂರಿಸ್ತಾ ಇದ್ದೀನಿ. ಹೊರಗಡೆ ಸ್ಪೇಸ್ ಇತ್ತು ಅಂದರೆ ಹೊರಗಡೆನೂ ಸಹ ನೀವು ಮಾಡ್ಬೋದು. ನೋಡಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಗಿಡಗಳು ಬಂದಿದೆ ಅಂತ ಅದರಲ್ಲಿ. ಈಗ ಅದಕ್ಕೆ ಒಂದು ನೆಲ್ಲಿಕಾಯಿ ಗಿಡನ ಇಟ್ಬಿಟ್ಟು ಗಿಡದಲ್ಲಿ ಒಂದು ಅಟ್ಲೀಸ್ಟ್ ಒಂದಾದರೂ ಕಾಯಿ ಇರಲೇಬೇಕು. ಪ್ಲೈನಾಗಿ ಗಿಡಕ್ಕೆ ಹೋಗ್ಬಿಡಿ, ಕಾಯಿ ಒಂದು ಜೊತೆಗೆ ಕಾಯಿನೂ ಇಡಬೇಕು ಆ ಗಿಡದಲ್ಲಿ. ಆ ರೀತಿ ನೋಡಿಕೊಂಡು ಗಿಡನ ತಗೋಬೇಕಾಗುತ್ತೆ ನೀವು, ನೆಲ್ಲಿಕಾಯಿ ಗಿಡನ. ಈಗ ಅದಕ್ಕೆ ನಾನು ಒಂದು ಬ್ಲೌಸಿಂದ ಈ ರೀತಿಯಾಗಿ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ಲೌಸ್ ಪೀಸ್ ಆದರೂ ಇಡ್ಬೋದು, ಅಥವಾ ಸ್ಯಾರಿನಾದರೂ ಉಡಿಸ್ಬೋದು, ಅಥವಾ ಸ್ಯಾರಿನ ಪ್ಲೇಟಲ್ಲಿಟ್ಟಾದ್ರೂ ಮಾಡ್ಬೋದು. ನಾನು ಇಲ್ಲಿ ಬ್ಲೌಸ್ ಪೀಸನ್ನು ಸ್ಯಾರಿ ರೀತಿ ನೆರಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಕವರ್ ಮಾಡಿದ್ದೀನಿ ಅದನ್ನು. ಈಗ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನಾನು ಬೇರೆ ಟೈಮಲ್ಲೆಲ್ಲ ಅರಿಶಿನ ಕುಂಕುಮ ಇದಕ್ಕೆಲ್ಲ ಇಡಲ್ಲ, ಎಲೆಗೆಲ್ಲ ಇಡಲ್ಲ, ಬಟ್ ಇವತ್ತು ವಿಶೇಷ ಆಗಿರೋದ್ರಿಂದ ಸ್ವಲ್ಪ ಎಲೆಗಳಿಗೆಲ್ಲ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕೋ ಗಿಡ ಬಾಡ್ದಂಗೆ ಆಗ್ತಾ ಇತ್ತು, ತೆಗೆಯೋಣ ಅಂದೆ, ಮತ್ತು ಅದು ಚಿಗುರ್ತಾ ಇದೆ, ಮತ್ತು ಸೈಡಲ್ಲೆಲ್ಲ ತುಂಬ ಗಿಡಗಳೆಲ್ಲ ಬರ್ತಾ ಇದೆಯಲ್ವ, ಅದಕ್ಕೆ ಸ್ವಲ್ಪ ನೋಡೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಈಗ ಅದಕ್ಕೆ ಬಳೆಗಳನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು, ಈಗ ಬಳೆಗಳು ಮತ್ತು ಗೆಜ್ಜೆ ವಸ್ತ್ರ ಮತ್ತು ಹೂವು, ಇಷ್ಟವಾದ ಹೂವು ದೇವ್ರಿಗೆ ಯಾವ ಹೂವು ಇಷ್ಟ, ಯಾವುದಾದ್ರೂ ಒಂದು ಪರಿಮಳ ಬರೋಂಥ ಹೂವು, ದುಂಡ್ಮಲ್ಲಿಗೆ ಇರ್ಬೋದು ಅಥವಾ ಮಲ್ಲೆ ಇರ್ಬೋದು ಅಥವಾ ಪಾರಿಜಾತ ಹೂವು ಅಂತರಲ್ಲಿ ಯಾವುದಾದ್ರೂ ಒಂದು ಹೂವು ಪರಿಮಳ ಬರೋಂಥದ್ದು ಇಟ್ಟರೆ ಚೆನ್ನಾಗೆ. ನಾನಿಲ್ಲಿ ದುಂಡ್ಮಲ್ಲಿಗೆ ಹೂವನ್ನು ಮುಡಿಸ್ತಾ ಇದ್ದೀನಿ. ಹಾಗೆ ರೆಡ್ ಕಲರ್ ಹೂವು, ಸೇವಂತಿಗೆ ಹೂವು, ನಿಮ್ಮ ಹತ್ರ ಯಾವ ಹೂವು ಇದೆಯೋ ಅದನ್ನೇ ಪೂಜೆಗೆ ಬಳಸ್ಕೊಳ್ಳಿ. ಈಗ ನಾನು ಅದಕ್ಕೆ ಗೆಜ್ಜೆ ವಸ್ತ್ರ ಮಾತ್ರ ಇಂಪಾರ್ಟೆಂಟು, ಗೆಜ್ಜೆ ವಸ್ತ್ರ ಮತ್ತು ಅರಿಶಿನ ಕಂಬನ್ನು ಕಟ್ಟಲೇಬೇಕಾಗುತ್ತೆ. ಈಗ ಅದನ್ನು ಹಾಕ್ಬಿಟ್ಟು ಹೂವಿನಿಂದ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ಎಲೆ, ಐದು ಎಲೆ ಅಡಿಕೆ ಇಟ್ಬಿಟ್ಟು ಐದು ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ. ಫ್ರೂಟ್ಸ್ ಐದು ಥರದ್ದು ಬೇಕಿದ್ದರೂ ಇಟ್ಕೋಬೋದು, ನಾನು ಇಲ್ಲಿ ಬಾಳೆಹಣ್ಣೊಂದನ್ನು ಬಳಸಿದ್ದೀನಿ. ಐದು ಥರದ ಸಹ ನೀವು ಐದು ಥರದ ಹಣ್ಣನ್ನು ಸಹ ಇಡ್ಬೋದು. ನೈವೇದ್ಯಕ್ಕೆ ನಾನು ಇಲ್ಲಿ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗೇ ದೀಪಗಳನ್ನ, ಎರಡು ದೀಪಗಳನ್ನ ಹಚ್ಚಿಡ್ತಾ ಇದ್ದೀನಿ ಆ ಕಡೆ ಈ ಕಡೆ. ಹಾಗೆ ದೀಪಗಳಿಗೂ ಅಷ್ಟೇ, ಹೂವಿನಿಂದ ಅಲಂಕಾರನ ಮಾಡಿಕೊಂಡೆ. ಈಗ ದೀಪ ಇಂಪಾರ್ಟೆಂಟ್, ಇದು ತುಳಸಿ ಪೂಜೆಯಲ್ಲಿ ಹಚ್ಚಲೇಬೇಕಾಗಿರೋಂಥ ದೀಪ ಇದು. ನೆಲ್ಲಿಕಾಯಿ ಬರುತ್ತಲ್ವ, ಬೆಟ್ಟದ ನೆಲ್ಲಿಕಾಯಿ, ಅದರಿಂದ ದೀಪ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ತುಪ್ಪದ ಬತ್ತಿ ಹಚ್ಚುತ್ತೀವಲ್ವ, ಅದು ಬತ್ತಿ ಇಡೋದಕ್ಕೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಚಾಕುವಿಂದ ಒಂದು ಸ್ವಲ್ಪ ತಗ್ಗಾಗಿ ಮಾಡ್ಕೋಬೇಕು ಕೆಳಗಡೆ. ಆ ರೀತಿಯಾಗಿ ಮಾಡಿಕೊಂಡು ಅರಿಶಿನ ಕುಂಕುಮನ ಹಚ್ಕೊಂಡು ದೀಪನ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಅರಿಶಿನ ಕುಂಕುಮನಾದರೂ ಇಡ್ಬೋದು ಅಥವಾ ಗಂಧ ಕುಂಕುಮನಾದರೂ ಇಡ್ಬೋದು. ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಬತ್ತಿ. ಈ ರೀತಿಯಾಗಿ ದೀಪಗಳನ್ನು, ಐದು ದೀಪಗಳನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನೆಲ್ಲಿಕಾಯಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡಿ. ಈಗ ಒಂದು ಪ್ಲೇಟ್ಗೆ, ಹಿತ್ತಾಳೆ ಪ್ಲೇಟ್ಗೆ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಶ್ರೀ ಅಂತ ಬರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಅದ್ರ ಮೇಲೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ದೀಪಗಳನ್ನ ಐದನ್ನು ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸ್ಟೀಲ್ ಪ್ಲೇಟಲ್ಲಿ ಮಾಡೋದಕ್ಕಿಂತ ಈ ರೀತಿ ಹಿತ್ತಾಳೆ ಅಥವಾ ಬೆಳ್ಳಿ ಪ್ಲೇಟಲ್ಲಿ ಮಾಡಿ, ಸ್ಟೀಲ್ ಪ್ಲೇಟನ್ನು ಬಳಸಬೇಡಿ ಆರತಿ ಮಾಡೋದಕ್ಕೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಹೂವಿನಿಂದ ಆ ದೀಪಗಳಿಗೆ ಅಲಂಕಾರ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ರೋಸನ್ನು ಬಳಸಿದ್ದೀನಿ. ನೀವು ಸ್ವಲ್ಪ ಪ್ಲೇಟು ದೊಡ್ಡದಾಗಿತ್ತು ಅಂತಂದರೆ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹೂವಿನ ಅಲಂಕಾರನ ಮಾಡ್ಕೋಬೋದು. ಇಲ್ಲಿ ನಾನು ನೈವೇದ್ಯಕ್ಕೆ ಅವಲಕ್ಕಿನ ಮುಂಚೆನೇ ನೆನೆಸಿಟ್ಟಿದ್ದೆ. ನೋಡಿ ಸ್ವಲ್ಪ ನೀರಿದ್ದಂಗಲೇ ಬಿಟ್ಟರೆ ಅವಲಕ್ಕಿ ಈ ರೀತಿಯಾಗಿ ನೆನೆಯುತ್ತೆ. ಎಷ್ಟು ಸ್ಮೂತಾಗಿ ಉದುದ್ರಾಗಿ ನೆಂದಿದೆ ಅಂತ ಅವಲಕ್ಕಿ.
ನೀವು ಅವಲಕ್ಕಿ ಬದಲಾಗಿ ಕೋಸಂಬರಿ ಮಾಡ್ಕೋಬೋದು, ಅಥವಾ ಕಡಲೆಕಾಳು ಉಸ್ಲಿ ಬರುತ್ತಲ್ಲ ಅದನ್ನು ಮಾಡ್ಕೋಬೋದು, ಮತ್ತು ಪೇಪರ್ ಅವಲಕ್ಕಿಲೂ ಸಹ ಮಾಡ್ತಾರೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅವಲಕ್ಕಿ ನೆನೆಸಿಟ್ಟಿರುವಂಥ ಅವಲಕ್ಕಿಗೆ ಎರಡು ಬಾಳೆಹಣ್ಣನ ಚಿಕ್ಕದಾಗಿ ಪೀಸ್ ಮಾಡಾಕಿದ್ದೀನಿ, ಜೊತೆಗೆ ಸ್ವಲ್ಪ ಕಾಯಿತುರಿ ಮತ್ತು ಬೆಲ್ಲ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಬಳಸಿದ್ದೀನಿ. ಮಾಮೂಲಿ ಪುಡಿ ಇದ್ದರೆ ನೀವು ಸಕ್ಕರೆ ಆದರೂ ಹಾಕ್ಕೋಬೋದು, ಅಥವಾ ಮಾಮೂಲಿ ಬೆಲ್ಲ ಇದ್ದರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಸಹ ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೈವೇದ್ಯ ಪ್ರಸಾದ ರೆಡಿಯಾಗುತ್ತೆ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ದೇವಿ ಮುಂದೆ ಇಟ್ಟಿದ್ದೀನಿ. ಈಗ ಫೈನಲಾಗಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾಯಿತು. ಈಗ ದೀಪನ ಹಚ್ಚುತ್ತಾ ಇದ್ದೀನಿ. ದೀಪನ ಅಷ್ಟೇ, ಯಾವತ್ತೂ ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ಹಚ್ಚಬಾರ್ದು, ಹಾಗಾಗಿ ಈ ರೀತಿ ಊದ್ಗಡ್ಡಿ ಸಹಾಯದಿಂದ ದೀಪನ ಹಚ್ಕೋಬೇಕಾಗುತ್ತೆ. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೆ ನೀವು ಅಷ್ಟೋತ್ತರನಾದರೂ ಹೇಳ್ಕೋಬೋದು, ಅಂದರೆ ದೇವಿ ಸ್ತೋತ್ರ, ತುಳಸಿ ದೇವಿ ಸ್ತೋತ್ರಗಳನ್ನಾದರೂ ಹೇಳ್ಕೋಬೋದು. ಬರದೇ ಇರೋರು ಟಿ ವಿಲಿ ಅಥವಾ ಮೊಬೈಲ್ ಅದರಲ್ಲಾದ್ರೂ ಹಾಕ್ಬಿಟ್ಟು ಕೇಳಿಸ್ಕೊಳ್ತಾನಾದ್ರೂ ಪೂಜೆ ಮಾಡ್ಬೋದು. ನೋಡಿ, ಈಗ ಕಾಯಿ ಹೊಡೆದು ಪೂಜೆ ಮಾಡಿದ ನಂತರ ಈಗ ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಆ ನೆಲ್ಲಿಕಾಯಿ ದೀಪದಿಂದ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ತುಪ್ಪ ಬಳಸಿದ್ರೆ ತುಂಬಾ ಒಳ್ಳೆಯದು. ತುಪ್ಪ ಅಂದರೆ ತುಪ್ಪ ಅಥವಾ ಎಣ್ಣೆಲ್ಲಾದರೂ ಮಾಡ್ಬೋದು, ಬಟ್ ತುಪ್ಪದಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಆದಷ್ಟು ತುಪ್ಪನೇ ಯೂಸ್ ಮಾಡಿ. ಈಗ ಅದೆಲ್ಲ ಪೂಜೆ ಎಲ್ಲ ಆದ ನಂತರ ಒಂದು 5 ಜನ ಅಷ್ಟೇ, ನಾನು ತುಂಬ ಜನನೇನು ಕರೆದಿರಲಿಲ್ಲ, ಒಂದು 5 ಜನಕ್ಕಷ್ಟೇ ಮುತ್ತೈದೆಯರಿಗೆ ಅರಶಿನ ಕುಂಕುಮಕ್ಕೆ ಅಂತ ಕರೆದಿದ್ದೆ. ಇವರಿಬ್ಬರು ಬಂದುಬಿಟ್ಟು ನನ್ನ ಫ್ರೆಂಡ್ಸು. ಅದಕ್ಕೂ ಮುಂಚೆ ಪ್ರಿಯಾಂಕಾ ಬಂದು ಇಸ್ಕೊಂಡು ಹೋಗಿದ್ಲು, ಅವಾಗಿನ್ನು ಪೂಜೆ ಮಾಡ್ತಾಯಿದ್ದೆ, ಆಗಲೇ ಬಂದ್ಲವಳು. ಇವರು ಈಗ ಪೂಜೆ ಮುಗಿಸ್ಕೊಂಡು ಅವರು ಮಾಡಿದ್ದಾರೆ, ಪೂಜೆ ಮುಗಿಸ್ಕೊಂಡು ಬಂದಿದ್ದರು. ಅವ್ರಿಗೂ ಅರಶಿನ ಕುಂಕುಮ ಕೊಟ್ಟು ನಾನು ಹೋಗಿದ್ದೆ ಅರಶಿನ ಕುಂಕುಮ ಇಸ್ಕೊಂಬರೋಕ್ಕೆ. ಅಂದರೆ ಪೂಜೆ ಎಲ್ಲ ಆದ ನಂತರ ನಮ್ಮ ಇಚ್ಛಾನುಸಾರ ನಮ್ಮ ಕೈಲಿ ಇಷ್ಟಾಗುತ್ತೆ ಅಷ್ಟು 5 ಜನ, 3 ಜನ, 7 ಜನ, 9 ಜನ ಈ ರೀತಿ ಮುತ್ತೈದೆಯರಿಗೆ ಅರಶಿನ ಕುಂಕುಮನ ಕೊಟ್ಟರೆ ಒಳ್ಳೆಯದು. ನಾನು ಹೇಳಿದ್ನಲ್ವಾ, ಕೆಲವ್ರ ಮನೆಗೆ ಹೋಗಿದ್ದೆ ಅರಶಿನ ಕುಂಕುಮಕ್ಕೆ, ಬಟ್ ವೀಡಿಯೋ ಅದನ್ನು ಮಾಡ್ಕೊಳ್ಳಿಲ್ಲ. ಇದು ಲಾಸ್ಟ್ ಬರಬೇಕಾದ್ರೆ ನೆನಪಾಯಿತು, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ರು. ಎಲ್ಲರದು ಒಂದು ಕ್ಲಿಪ್ಪಿಂಗ್ ತೊಗೊಂಬಂದಿದ್ರೆ ಚೆನ್ನಾಗಿತ್ತು, ಬಟ್ ಮರ್ತೋಗಿತ್ತು. ಲಾಸ್ಟಲ್ಲಿ ಇವ್ರದ್ದೊಂದು ತೊಗೊಂಬಂದೆ. ಇಷ್ಟೇ ಫ್ರೆಂಡ್ಸ್, ಇನ್ನು ಮನೆಗೆ ಬಂದಮೇಲೆ ಲಾಸ್ಟಲ್ಲಿ ಕೆಂಪಾರ್ತಿನ ಮಾಡಿದೆ. ಕೆಂಪಾರ್ತಿಗೂ ಅಷ್ಟೇ, ಇಲ್ಲಿ ಸುಣ್ಣ ಎಲ್ಲ ಬಳಸಬಾರ್ದು. ಕುಂಕುಮನ ಹಾಕ್ಬಿಟ್ಟು ನೀರು ಹಾಕಿ ಅದರಲ್ಲಿ 2 ದೀಪಗಳನ್ನ ಇಟ್ಬಿಟ್ಟು ಆರತಿನ ಮಾಡ್ಕೋಬೇಕಾಗುತ್ತೆ. ಆರತಿ ಮಾಡಿದ ನಂತರ ದೀಪಗಳನ್ನ ಈ ರೀತಿ ಹೊಸ್ಲಲ್ಲಿ ಇಟ್ಕೋಬಿಟ್ಟು ಆ ನೀರನ್ನು ನೀವು ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಮಾಡಿರೋವಂಥ ಪೂಜೆ ದೇವ್ರಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಮಾಡಿರೋ ಪೂಜೆ ದೇವ್ರಿಗೆ ಯಾವ ರೀತಿಯಾಗಿ ಇಷ್ಟ ಆಯಿತು ಅನ್ನೋದಾದರೆ, ನಾವು ಹಚ್ಚಿರೋ ದೀಪದಲ್ಲಿ ಹೂವು ಬರುತ್ತೆ ಅಂತ ಹೇಳ್ತಾರೆ.
ಹಾಗಾಗಿ ನಾನು ದೇವ್ರ ಮುಂದೆ ಹಚ್ಚಿರೋಂಥ ದೀಪದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ, ನೋಡಿ ಈ ರೀತಿಯಾಗಿ ಹೂವು ಥರ ಬಂದಿತ್ತು ದೀಪದಲ್ಲಿ. ಈ ಕಡೆ ದೀಪಕ್ಕೂ ಆ ಕಡೆ ದೀಪಕ್ಕೂ ವ್ಯತ್ಯಾಸ ಇದೆ. ಆ ಕಡೆ ದೀಪದಲ್ಲಿ ಬಂದಿರಲಿಲ್ಲ, ರೈಟ್ ಸೈಡಲ್ಲಿ ಬಂದಿತ್ತು. ಅದು ಖುಷಿ ಕೊಡ್ತು ನನಗೆ. ರೆಡ್ ಕಲರಾಗಿ ಹೂವಿನ ಥರ ಬರುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿಲ್ಲ, ಅದು ಜೂಮ್ ಮಾಡಿ ಹಿಡ್ದಿದ್ದೆ, ಬಟ್ ಅದು ವೀಡಿಯೋ ಮಿಸ್ ಆಗಿದೆ. ಹಾಗಾಗಿ ಇವತ್ತಿನ ಪೂಜಾ ವಿಧಾನ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.